ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶುರಾಜ್. ಇದೀಗ ನಮ್ಮ ಜೊತೆ ಇದ್ದರೆ ಒಬ್ಬ ತುಮಕೂರಿನ ಪ್ರತಿಭೆ. ಸೊ ಇವರು ಹುಟ್ಟಿದ್ದು ತುಮಕೂರಲ್ಲಾದರೂ ಕೂಡ ಇವಾಗ ಜೀವನ ರೂಪಿಸ್ಕೊಂಡಿರುವಂಥದ್ದು ಬೆಂಗಳೂರಿನಲ್ಲಿ ಇದ್ದಾರೆ. ಇವರು ಸಿನಿಮಾ ಸೀರಿಯಲ್ ಹೀಗೆ ಹಲವಾರು ಮಾಡ್ತೀರಾ, ಆದರೆ ಸೀರಿಯಲ್ ಫೀಲ್ಡ್ನಲ್ಲಿ ಇವರು ಗುರುತಿಸಿಕೊಂಡಿರುವಂಥದ್ದು ನಿಮ್ಮೆಲ್ರಿಗೂ ಗೊತ್ತು, ಝೀ ಕನ್ನಡದಲ್ಲಿ ಪ್ರಸಾರ ಆಗುವಂತಹ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇವರು ಒಂದು ಲೀಡ್ ರೋಲ್ ಕೂಡ ಮಾಡ್ತಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಹರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಫೈನ್, ನಿಮ್ಗೆ ಸುಮಾರು ಜನ ಅಭಿಮಾನಿಗಳು ಫಾಲೋವರ್ಸ್ ಇರ್ತಾರೆ, ಈಗ ಸುಮಾರು ವರ್ಷದಿಂದ ಸೀರಿಯಲ್ ಮಾಡ್ಕೊಂಡ್ ಬರ್ತಾ ಇದ್ರ. ಸೊ ಹೇಗಿದೆ ಅದನ್ನ ಹೇಳಕ್ಕೂ ಮುಂಚೆ ನಿಮ್ಮ ಬಾಲ್ಯದ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ಕಾಗುತ್ತ? ಬಾಲ್ಯದ ಬಗ್ಗೆ ಅಂದ್ರೆ, ನಾನು ಹುಟ್ಟಿದ್ದು ತುಮಕೂರೇನೆ. ನನಗೆ 5 ವರ್ಷ ಆಗೋವರೆಗೂ ತುಮಕೂರು, ಯಾಕೆಂದ್ರೆ ಅಪ್ಪ ರೇಷ್ಮೆ ಇಲಾಖೆ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ರು. ಸೊ ಹಾಗಾಗಿ ತುಮಕೂರಲ್ಲಿ ರೇಷ್ಮೆ ಇಲಾಖೆದು ಒಂದು ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸ್ ನನಗೆ 5 ವರ್ಷ ಆಗೋವರೆಗೂ ನನಗೆ ನೆನಪಿಲ್ಲ, ಬಟ್ ಅಮ್ಮ ಹೇಳ್ತಾ ಇರ್ತಾರೆ ನೀನು ತುಮಕೂರಲ್ಲೇ ಆ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು ಅಂತ. ಸೊ ಇವತ್ತು ನಾನು ಇಲ್ಲಿ ಒಂದು ಫಂಕ್ಷನ್ಗೆ ಅಂತ ಬಂದಿದ್ದೀನಿ. ಸೊ ಇವಾಗ ನಾನು ಎಲ್ಲಿ ಹುಟ್ಟಿದ ಮನೆ ಕ್ವಾರ್ಟರ್ಸ್ ಎಲ್ಲ ಹಳೇದಾಗಿದೆ ಅಂತ ಕೇಳ್ಪಟ್ಟೆ ಬೇರೆಯವ್ರ ಕಡೆಯಿಂದ, ಅಲ್ಲಿಗೂ ವಿಸಿಟ್ ಮಾಡಿ ನೋಡೋಣ ಅಂತ. ಹೌದೌದು, ನೋಡ್ಲೇಬೇಕು ಫೋಟೋಸ್ ತಗೊಂಡು, ಬಟ್ ನಂಗೆ ನೆನಪಿಲ್ಲ. ಇವಾಗ ನೋಡಿ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ಆಸೆ ಇದೆ. ಇನ್ನ ಇದೆ ಅಂತ ಹೇಳಿದಾರ ಅದು ಜಾಗ ಎಲ್ಲ? ಹಾ ಇದೆ, ಬಟ್ ಹಳೇದಾಗ ಹೋಗಿದೆ ಎಲ್ಲ, ಹಳೇದಾಗಿರುತ್ತಲ್ಲ ಎಷ್ಟೋ ವರ್ಷ ಆದ್ಮೇಲೆ ಆತರ ಆಗಿದೆ ಅಂತ ಹೇಳಿದ್ದಾರೆ. ಓಕೆ ಫೈನ್. ಇವಾಗ ನೀವು ಈ ಒಂದು ಆಕ್ಟಿಂಗ್ ಫೀಲ್ಡ್ಗೆ ಹೇಗೆ ಬಂದ್ರಿ? ನೀವು ಹೇಗೆ ಬಂದ್ರಿ ಅಂದ್ರೆ, ನಾನು ಪ್ಯಾರಾಮೆಡಿಕಲ್ ಓದಿರೋದು ನಂದು ಕ್ವಾಲಿಫಿಕೇಶನ್ ಒಂದು ಹಾಸನಲ್ಲಿ. ಇಲ್ಲಿ ತುಮಕೂರು ಬಿಟ್ಟಾದ್ಮೇಲೆ ನಾನು ಹಾಸನಲ್ಲಿ ಸೆಟ್ಲ್ ಆಗಿದ್ದೆ. ಇವಾಗ ನಂದು ಆಕ್ಟಿಂಗ್ ಗೋಸ್ಕರ ಬೆಂಗಳೂರು ಬಂದಿರೋದು. ಸೊ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು ಸಂದೀಪ್ ಅಂತ, ಅವರು ಬಿಸಿಲ ಸಿನಿಮಾ ಡೈರೆಕ್ಟರ್ ಅವರು, ಅವ್ರು ನನ್ನ ಕರ್ಕೊಂಡು ಬಂದರು ಬ್ಯಾಂಗ್ಳೂರಿಗೆ. ಸೊ ಅವ್ರ ಕಡೆಯಿಂದ ಲಿಂಕ್ ಆಗಿ ಆಡಿಷನ್ಸ್ ಅದೇ ಒಂದು ಎರಡು ಸೀರಿಯಲ್ ಅಂತ ಬಂದು 6-7 ಇಯರ್ಸ್ ಆಯಿತು. ಇವತ್ತು ಬ್ರಹ್ಮಗಂಟುವರೆಗೂ ಬಂದು ನಿಂತಿದೆ. ಈಗ ಆ್ಯಕ್ಟಿಂಗ್ ಅಂತ ಶುರು ಮಾಡಿ 7 ಇಯರ್ಸ್ ಆಯಿತು ನಿಮಗೆ? 7 ಇಯರ್ಸ್ ಆಯಿತು. ಸೊ ಬಟ್ ಬ್ರಹ್ಮಗಂಟುನೇ ನಿಮಗೆ ಮೈನ್ ಒಂದು ಇದಾಗಿ ನಿಮಗೆ ಅಂದರೆ ಲೈಕ್ ಎಲ್ಲರಿಗೂ ಗೊತ್ತಾಗುತ್ತೆ? ಒಂದು ನನಗೆ ಒಂದು 6-7 ಸೀರಿಯಲ್ ಮಾಡಿದ್ದೀನಿ. ಓಕೆ. ಬಟ್ ಒಂದು ಬ್ರೇಕ್ ಅಂತ ಕೊಟ್ಟಿದ್ದು, ನನ್ನ ಹೆಸರು ಹರ್ಷ ಅನ್ನೋದನ್ನೇ ಚೇಂಜ್ ಮಾಡಿ ದತ್ತ ಅಂತ ಮಾಡಿದ್ದು ಕ್ಯಾರೆಕ್ಟರ್ ಬ್ರಹ್ಮಗಂಟು. ಫೈನಿಗೆ ಎಷ್ಟು ವರ್ಷ ಆಯ್ತು ಈಗ ಬ್ರಹ್ಮಗಂಟು? 4.5 ವರ್ಷ ಆಯ್ತು. 4.5 ವರ್ಷ. ಹೇಗಿದೆ ಜರ್ನಿ? ತುಂಬಾ ಚೆನ್ನಾಗಿದೆ, ಒಳ್ಳೆ ಟೀಮ್ ಸಿಕ್ಕಿದೆ, ಎಲ್ಲ ಫ್ರೆಂಡ್ಲಿ ಆಗಿರ್ತೀವಿ. ಒಂದೊಂದು ಟೀಮಲ್ಲಿ ಒಂದೊಂದು ಥರ ಇರುತ್ತೆ ಕಿರಿಕ್ಗಳು, ಅದು ಇದು ಡೈರೆಕ್ಟರ್ ಕಂಡ್ರಾಗಲ್ಲ ಇಲ್ಲ ಕೋ ಆರ್ಟಿಸ್ಟ್ ಕಂಡ್ರಾಗಲ್ಲ, ಬಟ್ ನಮ್ದೊಂದು ಹೆಲ್ದಿ ಟೀಮ್. ಓಕೆ. ತುಂಬ ಚೆನ್ನಾಗಿದೆ, ಎಲ್ಲ ಕ್ಲೋಸ್ ಆಗಿರ್ತೀವಿ, ಆಚೆ ಆಫ್ ಸ್ಕ್ರೀನ್ ಕೂಡ ಎಲ್ಲ ಮೀಟ್ ಮಾಡ್ತಿರ್ತೀವಿ, ಚೆನ್ನಾಗಿರುತ್ತೆ. ಫೈನ್. ಇವಾಗ ಅಂದ್ರೆ ಈ ಸೀರಿಯಲ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅಂತಿದ್ರ ಅಥವಾ ಅದನ್ನು ಸಿನಿಮಾ ಆತರ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರ? ಇಲ್ಲ, ನನಗೆ ಪರ್ಸ್ನಲಿ ಸಿನಿಮಾಗಿಂತ ಸೀರಿಯಲ್ ಇಂಟ್ರೆಸ್ಟ್ ಇದೆ, ಯಾಕೆಂದ್ರೆ ಡೈಲಿ ಬರ್ತಾ ಇರೋದ್ರಿಂದ ತುಂಬಾ ಜನಗಳಿಗೂ ಹತ್ರ ಆಗುತ್ತೆ, ರೀಚ್ ಆಗ್ತೀವಿ. ಸಿನಿಮಾ 6 ತಿಂಗಳು ಆಗುತ್ತೆ ಒಂದೊಂದು ಶೂಟಿಂಗ್, ಗೊತ್ತಲ್ಲ ಇವಾಗ ನಿಮ್ಗೆ ರಿಲೀಸ್ ಮಾಡೋದು ಎಷ್ಟು ಕಷ್ಟ, ರಿಲೀಸ್ ಆದ್ರೆ ಥಿಯೇಟರ್ ಇಟ್ಕೊಳ್ಳೋದು ಎಷ್ಟು ಕಷ್ಟ. ಸೊ ಹಾಗಾಗಿ ನನಗೆ ಸ್ಪೆಷಲಿ ಸೀರಿಯಲ್ ತುಂಬಾ ಇಂಟ್ರೆಸ್ಟ್ ಇದೆ. ಓಕೆ. ಅಂದ್ರೆ ನೀವು ಮೊದಲು ಆಕ್ಟ್ ಮಾಡಿದಂತ ಸೀರಿಯಲ್ ಹೆಸರು? ಬದುಕು ಅಂತ ಸೀರಿಯಲ್. ಬದುಕು. ಹಾ, ಒಂದು 7 ಇಯರ್ಸ್ ಬ್ಯಾಕ್ ಬಂದಾಗ ಬದುಕು ಅಂತ ಸೀರಿಯಲ್, ಅದು ನನ್ನ ಫಸ್ಟ್ ಸೀರಿಯಲ್. ಓಕೆ. ಏನು ಕ್ಯಾರೆಕ್ಟರ್ ಮಾಡಿದ್ದರಲ್ಲಿ ನೀವು? ಕಿರಣ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ಅದು ತುಂಬ ಇರಲಿಲ್ಲ, ಒಂದು 20 ಡೇಸ್ ಏನೋ ಇತ್ತು ಅಷ್ಟೇ ಅದು, ಆ ಕ್ಯಾರೆಕ್ಟರ್. ಆಮೇಲೆ ಆ ಸೀರಿಯಲ್ ಸ್ಟಾಪ್ ಆಯ್ತು ಅದು. ಓಕೆ. ಇವಾಗ ನೀವು ಬ್ರಹ್ಮಗಂಟು ಏನು ಸೀರಿಯಲ್ ಏನು ಮಾಡ್ತಾ ಇದ್ದೀರಾ, ಸೊ ಹೇಗೆ ಸೆಲೆಕ್ಟ್ ಆದ್ರಿ ಅದಕ್ಕೆ ನೀವು? ಆಡಿಷನ್ಸ್. ಓಕೆ. ಆಡಿಷನ್ಸ್. ಈಗ ಶ್ರುತಿ ನಾಯ್ಡು ಪ್ರೊಡಕ್ಷನ್ ಅಂದರೆ ಆಕ್ಟರ್ಸ್ಗಳು ಆ್ಯಕ್ಚುಲಿ ಕಾಯ್ತಾ ಇರ್ತಾರೆ. ಹೌದು. ಹೆಚ್ಚು ಕಮ್ಮಿ ನಾನು ನೋಡಿರೋಂಗೆ 1-1.5 ಸಾವಿರ ಜನ ಹುಡುಗರೇ ಇರ್ತಾರಲ್ಲ ಆಡಿಷನ್ಸ್ಗೆ. ಹೌದು. ನಾನು ಹೋದಾಗೇನೆ ಒಂದು 1 ಕಿಲೋಮೀಟರ್ಷ್ಟು ಕ್ಯೂ ಇತ್ತು. ಹೌದು. ನಾನು ಕ್ಯೂ ನೋಡ್ಬಿಟ್ಟು ವಾಪಸ್ ಬಂದಿದ್ದೆ ಮನೆಗೆ, ಆಡಿಷನ್ ಅಟೆಂಡ್ ಮಾಡಿರಲಿಲ್ಲ. ಬಟ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿಲ್ಲ ಅಂತ ನೆಕ್ಸ್ಟ್ ವೀಕಿಗೆ ಆಡಿಷನ್ ಇತ್ತು. ಅವಾಗ ಹೋದ್ರೆ ಅವಾಗೂ ರಶ್ ಇತ್ತು. ಓಕೆ. ಸೊ ನಾನು ಆಡಿಷನ್ ಅಟೆಂಡ್ ಮಾಡಿರಲಿಲ್ಲ. ಆಮೇಲೆ ಮತ್ತೆ ಮ್ಯಾನೇಜರ್ ಕಡೆಯಿಂದ ಒಂದು 3 ವೀಕ್ಸ್ ಆದ್ಮೇಲೆ ಕಾಲ್ ಬಂತು, ಬರ್ತೀನಿ ಅಂದರೆ ಆಡಿಷನ್ಗೆ ಬಂದಿಲ್ಲ ಅಂತ. ನಾನು ಡೈರೆಕ್ಟ್ ಮೇಡಮ್ ಆಫೀಸ್ಗೆ ಹೋದೆ. ಅವಾಗ ಅಲ್ಲೇ ಚಿಕ್ಕದಾಗ ಒಂದು ಆಡಿಷನ್ ಇತ್ತು, ಸ್ಕ್ರೀನ್ ಟೆಸ್ಟ್ ಮುಗೀತು, ಅದಾಗಿ ಚಾನಲ್ ಕಡೆಯಿಂದ ಒಂದು ಆಡಿಷನ್ ಇರುತ್ತೆ. ಓಕೆ. ಸೊ ಅಲ್ಲೂ ಓಕೆ ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಯಿತು. ಸೊ ಫೈನಲ್ಲಿ ಅಲ್ಲಿಂದ ನೀವು ಬ್ರಹ್ಮಗಂಟುಗೆ ಬಂದ್ರಿ? ಹೌದು. ಇವಾಗ ಜನ ಎಲ್ಲೇ ಹೋದ್ರೂ ಯಾವ ಥರ ಗುರ್ತಿಡ್ತಾರೆ ನಿಮ್ಮನ್ನ? ಬದುಕು ಅಲ್ಲಿಂದ ಮಾಡ್ಕೊಂಬಂದಿರೋದು ಗುರ್ತಿಡ್ತಾರೆ ಅಥವಾ ಬ್ರಹ್ಮಗಂಟು? ಬ್ರಹ್ಮಗಂಟು. ಬ್ರಹ್ಮಗಂಟು. ಓಕೆ. ದತ್ತಣ್ಣ ದತ್ತ. ಫೈನ್. ಹೇಗನೇ ಸರ್, ಅಂದರೆ ಇಷ್ಟು ವರ್ಷ ಆಯ್ತು ಇವಾಗ ನೀವು ಅಂದರೆ ಸೀರಿಯಲ್ ಫೀಲ್ಡಿಗೆ ಬಂದು, ಅಂದರೆ ಇದುವರೆಗೂ ಒಂದು ಮೈನ್ ಲೀಡ್ ಕ್ಯಾರೆಕ್ಟರ್ ಮಾಡ್ಬೇಕಂತ ಆ ಥರ ಯಾವ್ದಾದ್ರು ಒಂದಷ್ಟು ಇದೆಯಾ? ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ಏನಿಲ್ಲ. ಹೀರೋ ಕ್ಯಾರೆಕ್ಟ್ರಿಗೆ ನೈವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅಷ್ಟೇ. ಅದೇ ಮಾಡಬೇಕು ಇದೇ ಮಾಡಬೇಕು, ಹೀರೋ ಆಗಬೇಕು, ವಿಲನ್ ಆಗಬೇಕು. ಬಟ್ ಒಂದು ನೆಗೆಟಿವ್ ಶೇಡ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಓಕೆ. ಅದು ಬಿಟ್ಟರೆ ಯಾವ ಕ್ಯಾರೆಕ್ಟರ್ ಆದ್ರೂ ತೊಂದರೆ. ಬಟ್ ಇದರಲ್ಲಿ ನಿಮ್ಗೆ ಸ್ವಲ್ಪ ಆಲ್ಮೋಸ್ಟ್ ಸಾಫ್ಟ್ ಸಾಫ್ಟ್ ಆಗಿ ಇರ್ತೀರಾ, ನೀವು ಜಾಸ್ತಿ ಏನು ರ್ಯಾಶ್ ಆ ಥರ ಏನು ಕಾಣಿಸಲ್ಲ ಈ ಒಂದು ಸೀರಿಯಲ್? ಅದು ಅದೇ ಫ್ಯಾಮಿಲಿ ವೈಫ್ ಜೊತೆ ಇದ್ದಾಗ ಆ ಥರ ಇರ್ತೀನಿ, ಬಟ್ ರ್ಯಾಶ್ ಆಗೋದು ತುಂಬ ಇರುತ್ತೆ. ಓಕೆ. ನಡೀತಾ ಇರ್ತದನ್ನು. ಫೈನಲಿ ಈಗ ಎಷ್ಟೊಂದು ಜನ ಸೀರಿಯಲ್ ಫೀಲ್ಡ್ಗೆ ಅಂತ ಬಂದಾಗ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಅಷ್ಟೊಳಗಡೆ ಅವರೇ ಒಂದು ಮೈನ್ ಲೀಡಾಗಿ ಮಾಡುವಂಥದ್ದು
ಒಂದು ರೇಂಜಿಗೆ ಅವರು ನಿಂತ್ಕೊಳ್ಳುವಂಥದ್ದು ಇರುತ್ತೆ ಸೀರಿಯಲ್ ಫೀಲ್ಡ್ನಲ್ಲಿ. ಸೊ ಇದು ನಿಮ್ಗೆ ಯಾವತ್ತು ಅನಿಸಿಲ್ವಾ, ಮನಸ್ಸಿಗೆ ಕಾಡಿಲ್ವಾ ಅಂತ ಹೇಳಿದ್ನಲ್ಲ ಅವಾಗಲೇ, ಅದೇ ಮಾಡ್ಬೇಕು ಇದೇ ಮಾಡ್ಬೇಕಂತ ಏನಿಲ್ಲ, ಇರೋ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಬಟ್ ಆದ್ರೆ ಸಿನಿಮಾಗಿಂತ ಸೀರಿಯಲ್ ಬೆಸ್ಟ್ ಅಂತೀರಾ? ನನಗೆ ಬೇರೆ ಗೊತ್ತಿಲ್ಲ, ನನಗೆ ಸೀರಿಯಲ್ ತುಂಬ ಇಷ್ಟ. ಅಂದ್ರೆ ಯಾವುದು ಸಿನಿಮಾಗಳು ಟ್ರೈ ಮಾಡಿಲ್ವಾ ಅಂತ ಯಾರು ಡೈರೆಕ್ಟರ್ ಬಂದು ಅಪ್ರೋಚ್ ಮಾಡಿರೋದಾಗಿರ್ಬೋದು, ಲೋ ಬಜೆಟ್ ಚಿಕ್ಕ ಪುಟ್ಟದ್ದು. ಓಕೆ, ಬಟ್ ಅವ್ರಿಗೆ ಏನಂದ್ರೆ ಪಾಪ ಅವರೇ ಅವ್ರ ತ ಇಬ್ರು ಮೂರು ಜನ ಪಾರ್ಟ್ನರ್ ಆಗಿ ಮಾಡಿರ್ತಾರೆ. ಸೊ ಇವಾಗ ಮತ್ತೆ ಗೊತ್ತಿಲ್ಲ ರಿಲೀಸ್ ಮಾಡಕ್ಕೆ ಎಷ್ಟು ದುಡ್ಡು ಬೇಕು, ಥಿಯೇಟರ್ ಇಟ್ಕೊಳಕ್ಕೆ ಎಷ್ಟು ಕೊಡ್ಬೇಕು, ಸುಮ್ಮನೆ ಸೊ ರಿಸ್ಕೇ ಬೇಡ, ತಲೆನೋವೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ರೆ. ಆಮೇಲೆ ಎಷ್ಟೊಂದು ಈಗ ಮೂರಲ್ಲ ತಿಂಗಳು ಶೂಟ್ ಮಾಡಿರ್ತೀವಿ, ಅರ್ಧಕ್ಕೆ ನಿಂತೋಗುತ್ತೆ. ಈಗ 50 ಸಿನಿಮಾ ಮುಹೂರ್ತ ಆದ್ರೆ ಮುಹೂರ್ತ ಆಗೇನೆ ಅದು ನಿಂತೋಗುತ್ತೆ ಖಂಡಿತ. ಒಂದು ವಾರ ಶೂಟಿಂಗ್ ಆಗ ಅದು ನಿಂತೋಗುತ್ತೆ, ಫುಲ್ ಕಂಪ್ಲೀಟ್ ಆಗಿ ನಿಂತೋಗುತ್ತೆ. ಇನ್ನು 10 ರಿಲೀಸ್ ಆಗಲ್ಲ, ಒಂದು 10 ರಿಲೀಸ್ ಆಗ್ಬೋದು 50 ಮುಹೂರ್ತ ಆದ್ರೆ, ಆ ಥರ ಇದೆ ಇವಾಗ. ಸೊ ಹಾಗಾಗಿ ಸೀರಿಯಲ್ ಬೆಟರ್ ಅಂತ ಅಂದ್ಕೊಳ್ತೀರಾ? ಹಾಗಾಗಿ ಅಂತಲ್ಲ, ನನಗೆ ಇಷ್ಟ ಆಗಿದೆ. ಈಗ ಇವಾಗ ಜಸ್ಟ್ ಇವಾಗ ಇದು ಮಾಡ್ತಾ ಇದ್ದಾರೆ, ಬ್ರಹ್ಮಗಂಟು ಮಾಡ್ತಾ ಇದ್ದಾರಾ, ಇದ್ರ ಜೊತೆಗೆ ಯಾವ್ದಾನ ಬೇರೆ ದೊಡ್ಡದು ಒಂದು ಬ್ಯಾನರ್ ಸೀರಿಯಲ್ ಯಾವ್ದಾರ ಅಪ್ರೋಚ್ ಆಗಿದ್ರ ನೀವು? ಇಲ್ಲ, ನಂದು ಒಂದು ಕಮಿಟ್ ಆದ್ರೆ ನಾನು ಬೇರೆ ಯಾವ್ದು ಮಾಡಕ್ ಹೋಗಲ್ಲ, ಒಂದು ಮುಗಿಯವರೆಗೂ ಬೇರೆ ಮಾಡಲ್ಲ. ಸೊ ನೆಕ್ಸ್ಟ್ ಇಟ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್. ಸೊ ಅಲ್ಲೊಂದು 5 ಡೇ ಶೂಟ್ ಇರುತ್ತೆ, ಇಲ್ಲಿ 2 ದಿನ ಇರುತ್ತೆ. ಸೊ 2 ಮಿಕ್ಸ್ ಮ್ಯಾಚ್ ಆದ್ರೆ ನೇಮ್ ಹಾಳಾಗುತ್ತೆ. ಸೊ ಫೈನ್, ಇವಾಗ ಇದು ಮುಗಿಸಿದ್ಮೇಲೆ ನೆಕ್ಸ್ಟ್ ಏನಾರ ಪ್ಲಾನ್ ಇದೆಯಾ ಅಥವಾ ಏನು ಏನು ಅನ್ಕೊಂಡಿದ್ದೆ ನೆಕ್ಸ್ಟ್ ಮಾಡೋದಕ್ಕೆ? ಸೊ ಫಸ್ಟ್ ಇವಾಗ ಒಂದು 2 ಮಂತ್ಸ್ ರೆಸ್ಟ್ ಮಾಡಿ ಬ್ರೇಕ್ ಬೇಕು, ಒಂದು ಸ್ವಲ್ಪ ಶೋಲ್ಡರ್ ಡಿಸ್ಲೊಕೇಶನ್ ಆಗಿತ್ತು. ಓಕೆ, ಸೊ ಅದಕ್ಕೆ ಸಣ್ಣ ಆಗಿದ್ದೀನಿ ಸ್ವಲ್ಪ, 2 ಮಂತ್ಸ್ ಸ್ವಲ್ಪ ಇದೆಲ್ಲ ಶೋಲ್ಡರ್ ಎಲ್ಲ ಸರಿ ಮಾಡಿಕೊಂಡು ನೆಕ್ಸ್ಟ್. ಏನು ಮಾಡಕ್ಕೆ ಹೋಗಿದ್ರೆ ಆ ಥರದ್ದು? ನೀವು ಕ್ರಿಕೆಟ್, ನಮ್ಮದು ಟೆಲಿವಿಷನ್ ಕ್ರಿಕೆಟ್ ಲೀಗ್ ಅಂತ ಇರುತ್ತೆ, ಸೀರಿಯಲ್ ಆರ್ಟಿಸ್ಟ್ಗಳೆಲ್ಲ ಒಂದು ಕಡೆ ಸೇರಿಕೊಂಡು ವರ್ಷಕ್ಕೊಂದ್ಸಲ TCL ಅಂತ ಮ್ಯಾಚ್ ಆಡ್ತೀವಿ. ಸೊ ಆ ಮ್ಯಾಚ್ ಫೈನಲ್ ಮ್ಯಾಚಲ್ಲಿ ಸೊ ಒಂದು ಆಕ್ಸಿಡೆಂಟ್ ಆಗಿ ಶೋಲ್ಡರ್ ಡಿಸ್ಲೊಕೇಶನ್. ಇವಾಗ ಆರಾಮಾಗಿದ್ದೀರಲ್ಲ? ಓಕೆ, ಇನ್ನೊಂದು ಮಂತ್ ರೆಡಿ ಆಗುತ್ತೆ. ರೆಡಿ ಆಗುತ್ತೆ. ಸೊ ಅದಾದ ನಂತರ ಬೇರೆ ಯೋಚನೆಗಳು ಮಾಡಿ ಬೇರೆ. ಹೌದು ಹೌದು. ಅಂದರೆ ಇವಾಗ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಸೀರಿಯಲ್ ಹಬ್ಬ ನೀವಿನ್ನು ಕೊಡ್ತೀರಾ ಅಂದರೆ ಬ್ರಹ್ಮಗಂಟದ್ದು? ಬ್ರಹ್ಮಗಂಟು ಇವಾಗ ಕಂಪ್ಲೀಟ್ ಆಗಿ 1 ವೀಕ್ ಆಯಿತು. ಓಕೆ, ಅಂದರೆ ಮುಗಿತು ಸೀರಿಯಲ್? ಇವಾಗ 1 ವೀಕ್ ಆಯಿತು ಕಂಪ್ಲೀಟ್ ಆಗಿ. ಸೊ ಇವಾಗ ಅದೇ 2 ಮಂತ್ಸ್ ರೆಸ್ಟ್ ಮಾಡಿ ನೆಕ್ಸ್ಟ್ ಹೊಸ ಪ್ರಾಜೆಕ್ಟ್ ಕಡೆ ನೋಡಬೇಕು. ಓಕೆ, ಯಾವ್ದಾನ ಆಫರ್ಸ್ ಬಂದಿದೆಯಾ? ಬರ್ತಾ ಇದೆ. ಅದು ZL ಮಾಡಿದ್ಮೇಲೆ Z No. 1 ಚೆನ್ನಾಗಿ ಖಂಡಿತ. ಸೊ ಬರ್ತಾ ಇರುತ್ತೆ, ಬಟ್ 2 ಮಂತ್ಸ್ ರೆಸ್ಟ್ ಮಾಡಿ ಒಳ್ಳೆ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ಇವಾಗ ಏನಾದ್ರು ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡಿದ್ರಲ್ಲ, ನಾನು ಈ ಥರದ್ದೇ ಹಿಂಗೆ ಮಾಡಬೇಕಂತಾರೆ ಪ್ಲಾನ್ಗೆ ಏನಾದ್ರು ಆಗಿದ್ದೆ ನಿಮಗೆ? ಯಾವತ್ತೂ ಮಾಡಲ್ಲ. ಯಾವುದೂ ಇಲ್ಲ, ಜಸ್ಟ್ ಓಕೆ, ನಿಮ್ಗೆ ಕಂಫರ್ಟಬಲ್ ಅನ್ಸಿದ್ರೆ ನೀವು ಮಾಡ್ತೀರ. ಒಳ್ಳೆ ಪ್ರೊಡಕ್ಷನ್ ಟೀಮ್ ಸಿಕ್ಕಿದ್ರೆ ಸಾಕಷ್ಟು. ಓಕೆ, ಹರ್ಷ ಅವರ, ನಿಮ್ಮನ್ನು ಜನ ಹರ್ಷ ಅವರು ಅಂತ ಕರೆಯೋದಕ್ಕಿಂತ ಹೆಚ್ಚಾಗಿ ನಿಮ್ಮೊಂದು ಸೀರಿಯಲ್ ಅಲ್ಲಿ ಹೆಸರಿದ್ದಲ್ಲ ಅದರಿಂದ ದತ್ತಣ್ಣ ಅನ್ನೋದೇ ಫೇಮಸ್ ನಿಮ್ಗೆ ಆಲ್ಮೋಸ್ಟ್. ಸೊ ಜನ ಹೊರಗಡೆ ಹೋದ್ರೆ ಏನಂತ ಕರೀತಾರೆ ನಿಮ್ಮ ಫ್ರೆಂಡ್ ಸರ್ಕಲ್ ಬಿಟ್ಟು? ದತ್ತಣ್ಣ ಅಂತ, ಈ ಫ್ರೆಂಡ್ಸ್ಗಳು ಕೂಡ ದತ್ತಣ್ಣ. ಓಕೆ, ಹುಡುಗಿಯರು ಕೂಡ ದತ್ತಣ್ಣ ಅಂತ. ಓಕೆ, ಆದ್ರೆ ಬೇಜಾರು ಅಂದ್ರೆ ಅಣ್ಣ ಅಂತಾರಲ್ಲ, ಅದೇ ಬೇಜಾರಲ್ಲ? ತೊಂದರೆ ಇಲ್ಲ. ಓಕೆ, ದತ್ತಣ್ಣ ಅನ್ನೋ ನೇಮೇನೇ ಎಲ್ಲ ಕಡೆ ಫೇಮಸ್ ಆಗಿದೆ ಇವಾಗ ನನಗೆ. ಓಕೆ ಫೈನ್. ಒಂದು ಇವಾಗ ಯಾರ್ಯಾದ್ರೂ ಸೀರಿಯಲ್ ಬರಬೇಕು ಅಥವಾ ಒಂದು ನಟನೆ ಬರಬೇಕು ಅನ್ನೋ ಮುಂಚೆ ಒಂದಷ್ಟು ತಯಾರಿಗಳಿದ್ದೇ ಇರುತ್ತೆ. ಸೊ ನೀವು ಅದನ್ನೆಲ್ಲ ಹೇಗೆ ಮಾಡ್ಕೊಂಡ್ರಿ ಅಥವಾ ಯಾರ ಹತ್ರ ಮಾಡ್ಕೊಂಡ್ರಿ ತಯಾರಿಗಳನ್ನೆಲ್ಲ? ತಯಾರಿ ಅಂದರೆ ನಾನು ಅಣ್ಣ ಡೈರೆಕ್ಟರ್ ಆಗಿರೋ, ಕಸಿನ್ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರ ಜೊತೆ ಶೂಟಿಂಗ್ ಅದು ಇದು ನೋಡಕ್ ಹೋಗ್ತಾ ಇದ್ದೆ. ಬಟ್ ಸುಮ್ಮನೆ ಟ್ರೈ ಮಾಡೋಂಥ ಆಡಿಷನ್ಸ್ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಆಮೇಲೆ ಒಂದು ಶ್ರೀನಿಧಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಆ್ಯಕ್ಟಿಂಗ್ ಕ್ಲಾಸ್ ಇತ್ತು. ಸೊ ಅಲ್ಲಿಗೆ ಜಾಯಿನ್ ಆದೆ, ಬಟ್ ಹೋಗಿಲ್ಲ, 2-3 ದಿನ ಹೋಗ್ಬಿಟ್ಟು ಬಿಟ್ಬಿಟ್ಟೆ. ಸೊ ಹಂಗೆ ಆ ಥರ ಪ್ರಿಪ್ರೇಷನ್ ಆಗೋದಕ್ಕಿಂತ ನಾವು ನೋಡಿ ಒಂದು ಒಳಗೆ ಬಂದ್ಬಿಡ್ಬೇಕು ಫಸ್ಟು. ಬಂದ್ಬಿಟ್ಟು ತಪ್ಪೋ ಸರಿ ನಾ ಮಾಡ್ತಾ ಇಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ಹೊಸೊಬ್ಬರೆಲ್ಲ ಇರ್ತಾರಲ್ಲ, ಒಂದು ಈಗ ಪೇಪರ್ಲೇನೋ ಇರುತ್ತೆ ಅದನ್ನ ತೊಗೊಂಡು ಮಿರರ್ ಮುಂದೆ ನಿಂತ್ಕೊಂಡು ಸೆಕೆಂಡ್ ಟೈಮ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಮಿಸ್ಟೇಕ್ಸ್ ಇದೆ. ಆ ಥರ ಮಾಡ್ಕೊಂಡು ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಓಕೆ, ಸೊ ಯಾರನ್ನ ನೋಡಿ ತುಂಬ ಇನ್ಸ್ಪೈರ್ ಆಗಿದ್ರಿ ಆ್ಯಕ್ಟಿಂಗ್ ಫೀಲ್ಡಿಗೆ ಬರಲಿಕ್ಕೆ? ನನಗೆ ಆ ಥರ ಇನ್ಸ್ಪೈರ್ ಅಂತ ಏನಿಲ್ಲ, ನಾನು ಬರ್ತೀನಿ ಅಂತಲೂ ನನಗೂ ಗೊತ್ತಿಲ್ಲ. ಓಕೆ, ಸೊ ಏನೋ ಆ ಕಡೆ ಈ ಕಡೆ ಹೋಗಿ ಈ ಥರ ಬಂದಿದ್ದಷ್ಟೇ. ಬಂದ್ರಿ, ಬಟ್ ಎಷ್ಟು ಖುಷಿ ಇದೆ ಇವಾಗ ಈ ಫೀಲ್ಡಿಗೆ ಬಂದಿದ್ದು ನಿಮಗೆ? ಅಯ್ಯೋ, ಆಚೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಖುಷಿ ಇದೆ, ಇಲ್ಲೇ ಇರ್ಬೇಕು ಅನ್ಸುತ್ತೆ. ಓಕೆ, ಒನ್ಸ್ ಅದು ಒಂದ್ಸಲ ಈ ಥರ ಬಂದ್ಬಿಟ್ಟು ನಾವು ಆ್ಯಕ್ಟಿಂಗ್ ಫೀಲ್ಡ್ ಅಥವಾ ನಟನೆ ಫೀಲ್ಡಿಗೆ ಬಂದರೆ ಎಲ್ಲ ಒಂದು ಕಡೆ ಅದು ಆ ಥರ ಇದ್ದೇ ಫೀಲ್ ಆಗೇ ಆಗುತ್ತೆ ಅದು. ಇಲ್ಲ, ತುಂಬ ಒಳ್ಳೆ ಇದು ಆ್ಯಕ್ಟಿಂಗ್ ಅಂದರೆ ನೋಡಿ, ಒಳ್ಳೆ ಹೆಸರು ಕೊಡುತ್ತೆ, ದುಡ್ಡು ಕೊಡುತ್ತೆ, ಎಲ್ಲೋದ್ರೂ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಚೆನ್ನಾಗಿದೆ, ತುಂಬ ಒಳ್ಳೆ ಇದೆ. ಬಟ್ ಎಲ್ರಿಗೂ ಅದು ಸಾಧ್ಯ ಆಗಲ್ಲ ಅಂತ ಅನ್ಸುತ್ತಲ್ಲ, ಅಂದ್ರೆ ಈ ಒಂದು ಆಕ್ಟಿಂಗ್ ಫೀಲ್ಡ್ ಅಂತ ಬಂದಾಗ ಎಲ್ರಿಗೂ ಆ ದಾರಿ ಸಿಗ್ಬೇಕಲ್ಲ? ಅಲ್ಲ, ಪ್ರಯತ್ನ ಪಟ್ಟರೆ ಎಲ್ರಿಗೂ ಸಿಗುತ್ತೆ. ಒಂದು 6 ತಿಂಗಳು ಟ್ರೈ ಮಾಡ್ತಾರೆ, 1 ವರ್ಷ ಟ್ರೈ ಮಾಡ್ತಾರೆ, 6 ತಿಂಗಳು 1 ವರ್ಷ 2 ವರ್ಷ ಟ್ರೈ ಮಾಡ್ತಾ ಆಗಲ್ಲ ಅಂತ ಹೋಗ್ತಾರೆ. ಟ್ರೈ ಮಾಡ್ತಾನೆ ಇದ್ರೆ ಈಗ 20 ಆಡಿಷನ್ ಕೊಟ್ರೆ ಒಂದು ಸೆಲೆಕ್ಟ್ ಆಗಲ್ವಾ? ಹಾಗೆ ಅಷ್ಟೇ, 3-4 ಕೊಡ್ತಾರೆ, ಅವ್ರು ಸರಿ ಇಲ್ಲ, ಇಲ್ಲ ನಾನೇ ಸರಿ ಇಲ್ಲ ಅನ್ಕೊಂಡು ಅವ್ರವ್ರೇ ಅಂದ್ಕೊಂಡು ಹೋಗೋದು ತಪ್ಪು. ಓಕೆ ಫೈನ್. ಇವಾಗ ತುಮಕೂರಲ್ಲಿ ನೀವು ಹುಟ್ಟಿದ್ದಂತ ಹೇಳಿದ್ರೆ ತುಮಕೂರ್ಗೆ ಏನಾದ್ರೂ ಅವಾಗ ವಿಸಿಟ್ ಮಾಡ್ತಾ ಇರ್ತೀರಾ? ಹೌದು, ಇಲ್ಲಿ ಅಜ್ಜಿ ಮನೆ ತುಮಕೂರಿಂದ ಒಂದು 30-40 ಕಿಲೋಮೀಟರ್. ಹಂಸಂದ್ರ ಪಕ್ಕ ದಂಡಿನ ಶಿವರ ಅಂತ ಇದೆ. ಸೊ ಅಲ್ಲಿಗೆ ಹೋಗ್ಬೇಕಾರಲ್ಲ ನಾನು ತುಮಕೂರ್ ಮೇಲೆ ಹೋಗ್ತಾ ಇರ್ತೀನಿ. ತುಮಕೂರಿಗೆ ಬಂದಾಗ ಒಂದು ಖುಷಿ ಸಿಗುತ್ತೆ, ಹುಟ್ಟಿದ ಊರು ಇಲ್ಲ, 5 ವರ್ಷದವರೆಗೂ
ಮನೆಗಳೆಲ್ಲ ಇಲ್ಲಿ ನೋಡ್ಬೇಕು ಅಂತ ಆಸೆ ಇರುತ್ತೆ. ಸೊ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸ್, ಒಂದು ಎನರ್ಜಿ ಬರುತ್ತೆ ತುಮಕೂರಿಗೆ ಬಂದಾಗ, ಪದೇ ಪದೇ ಮತ್ತೆ ಮತ್ತೆ ಬರ್ತಾ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ತುಮಕೂರಿಂದನೇ ಸಾಕಷ್ಟು ಪ್ರತಿಭೆಗಳು ಇಲ್ಲಿ ಬಂದಿರುವಂಥದ್ದು. ಗುಬ್ಬಿವರಣ್ಣ ಆಗಿರ್ಬೋದು, ರಾಜ್ಕುಮಾರ್ ಸರ್ ಆಗಿರ್ಬೋದು, ಸುಮಾರು ಇದೆ ಲಿಸ್ಟ್ ಹೇಳ್ಬೇಕಂತಂದ್ರೆ ಇವತ್ತು ಇಂಡಸ್ಟ್ರಿನಲ್ಲಿ ಸುಮಾರು ಜನ ಇದ್ದಾರೆ ತುಮಕೂರಿನವ್ರೆ. ಹೌದು, ತುಂಬಾ ಜನ ಇದ್ದಾರೆ. ಹೌದು. ಸೊ ಓಕೆ ಫೈನ್, ಇವಾಗ ನೀವು ಬ್ರಹ್ಮಗಂಟು ಸೀರಿಯಲ್ ಮಾಡ್ತಿದ್ರಾ, ಹೇಗಿರುತ್ತೆ ಅಲ್ಲಿ ಸೆಟ್ ಅಲ್ಲಿ ಡೈರೆಕ್ಟರ್ ಜೊತೆ ಆಗಿರ್ಬೋದು ಅಥವಾ ಗುಂಡಮ್ಮನ ಜೊತೆ ಆಗಿರ್ಬೋದು, ಸೊ ಅವ್ರ ಜೊತೆ ಎಲ್ಲ ಹೇಗಿರ್ತೀರಾ ಸೆಟ್ ಅಲ್ಲಿ? ನಾವೆಲ್ಲ ಫ್ರೆಂಡ್ಲಿ ಆಗಿರ್ತೀವಿ. ಓಕೆ. ಸ್ಟ್ರಿಕ್ಟ್ ಆಗಿ ಅಂತ ಯಾರಿಲ್ಲ. ಸ್ವಾತಿ ಮೇಡಮ್ ಇದ್ದಾರೆ, ನಾಗಾಭರಣ ಅವರಿದ್ದಾರೆ, ಆಮೇಲೆ ಸೀನಿಯರ್ಸ್ ಅವರೆಲ್ಲ, ವನಿತಾ ವಾಸು ಅವ್ರು ನಮ್ಮ ಅಮ್ಮನ ಕರೆಕ್ಟ್ ರಿಪ್ಲೈ ಮಾಡ್ತಾರೆ, ನಾಗಾಭರಣ ಅವ್ರ ಚಿಕ್ಕಪ್ಪ ನನಗೆ ಈ ಸೀರಿಯಲ್ ಅಲ್ಲಿ, ಅವ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಒಂದು ಖುಷಿ. ಹೌದು, ಎಲ್ಲ ಒಂದ್ ಕಡೆ ಅದು ನಮ್ಗೆ ಅದೃಷ್ಟನೂ ಹೌದು, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ. ಅದೃಷ್ಟ ಎಕ್ಸ್ಪೀರಿಯನ್ಸ್ ಜೊತೆಗೆ ಸ್ಟಾರ್ಟಿಂಗ್ ಹೋದಾಗ ಭಯ ಇತ್ತು. ಅವನ್ನೆಲ್ಲ ಅಷ್ಟು ದೊಡ್ಡ ದೊಡ್ಡವರು, ರಾಜ್ಕುಮಾರ್ ಸರ್ಗೆಲ್ಲ ಡೈರೆಕ್ಷನ್ ಮಾಡಿರೋರು ನಾಗಾಭರಣ ಸರ್, ಇನ್ನು ವನಿತಾ ಮ್ಯಾಮ್ ಎಲ್ಲ ಶಂಕರ್ನಾಗ್ ಸರ್ ಜೊತೆ ಎಲ್ಲ ಆಕ್ಟ್ ಮಾಡಿದ್ದಾರೆ, ಇವ್ರ ಜೊತೆ ಎಲ್ಲ ನಾವು ಹೊಸಬ್ರು ಹೇಗೆ ಅಂತ ಅನ್ಸೋದು ಮುಂಚೆ. ಆಮೇಲೆ ಬರ್ತಾ ಬರ್ತಾ ಅವ್ರು ಎಷ್ಟು ಡೌನ್ ಟು ಅರ್ತ್ ಅಂದ್ರೆ, ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಒಂದೀಗ ಮಾತಾಡ್ಬೇಕಾದ್ರೆ ರಾಂಗ್ ಪಾಸ್ ಕೊಡ್ತೀವಿ ಡೈಲಾಗ್, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಈ ತರ ಫುಲ್ ಸ್ಟಾಪ್ ಬರುತ್ತೆ, ಇಲ್ಲಿ ಪಾಸ್ ಕೊಡ್ಬೇಕು, ಮತ್ತೆ ಈಗ ಎತ್ಕೋಬೇಕು, ಲವ್ ಬೇಕು ವಾಯ್ಸ್ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನ ನಮ್ಮ ಏಜವ್ರ ಅಂದ್ರೆ ಭರತ್ ಬೋಪಣ್ಣ, ಶೋಭಿತಾ, ಗೀತಾ ಅವರೆಲ್ಲ ಆರಾಮಾಗಿ ನಾವೆಲ್ಲ. ಭರತ್ ಅವ್ರು ಹೇಗಿರ್ತಾರೆ ನಿಮ್ ಜೊತೆ? ನಮ್ದೇನಂದ್ರೆ ಆನ್ ಸ್ಕ್ರೀನ್ ಆಗಿ ಆಫ್ ಸ್ಕ್ರೀನ್ ಆಗ್ಲಿ ಯಾವಾಗ್ಲೂ ಆನ್ ಸ್ಕ್ರೀನ್ ಹೇಗಿರ್ತೀವಿ, ಅದ್ರಲ್ಲಿ ಒಂದ್ 70% ಆಗೇ ಇರ್ತೀವಿ ಆಫ್ ಸ್ಕ್ರೀನ್. ನಮ್ದೇನಂದ್ರೆ ಬೇರೆ ಬೇರೆ ಬಗ್ಗೆ ಏನೂ ಇಲ್ಲ, ಮತ್ತೆ ಬರೀ ವರ್ಕೌಟ್, ಸೈಕ್ಲಿಂಗ್, ಜಿಮ್, ಏನೇನ್ ಮಾಡ್ಬೇಕು ಬರೀ ಅಷ್ಟೇ, ಅದ್ ಬಿಟ್ಟು ಬೇರೆ ಆಚೆ ವಿಷಯಗಳು ನಾವ್ ಏನು ಮಾತಾಡೋದು, ಏನು ಮಾತಾಡಲ್ಲ. ಫೈನ್. ಇವಾಗ ಲೈಕ್ ನೀವು ಹೇಳ್ತಾ ಇದ್ರಿ, ಇವಾಗ ಅವ್ರ ನಂತರ ಜೊತೆ ಎಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಅಷ್ಟು ಸ್ವಲ್ಪ ಭಯ ಇತ್ತಂತ, ಸ್ಟಾರ್ಟಿಂಗ್ ನೀವು ಕ್ಯಾಮ್ರಾ ಫೇಸ್ ಮಾಡಿದಾಗ ಅವ್ರ ಜೊತೆ ಒಂದು ಡೈಲಾಗ್ ಕೊಟ್ಟಾಗ ಏನ್ ಫೀಲ್ ಆಯ್ತು ನಿಮ್ಗೆ? ಇವಾಗ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ನಿಂತಾಗ, ಅಂದ್ರೆ ಫಸ್ಟ್ ಟೈಮ್ ನಾನು ಇಂಡಸ್ಟ್ರಿಗೆ ಬಂದಾಗನೋ ಅಥವಾ ಈ ಬ್ರಹ್ಮಗಂಟು ವನಿತಾ ಹೌಸ್ ಅಲ್ಲ ಫಸ್ಟ್ ಟೈಮ್ ನಿಂತಾಗ ನಿಮ್ಗೆ? ಫಸ್ಟ್ ಟೈಮ್ ಬಂದಾಗ ತುಂಬಾ ಭಯ ಆಯ್ತು. ಯಾರಿಗೆ ಅದನ್ನ ನೀವು ಆಂಕರಿಂಗ್ ಮಾಡ್ತಿರ್ತೀರಾ ಅಮೋಘಲ್ಲಿ, ಫಸ್ಟ್ ಟೈಮ್ ಬಂದಾಗ ಮಾತಾಡೋ ಅಂದ್ರೆ ಆಗಲ್ವಾ, ಪ್ರತಿಯೊಬ್ಬರಿಗೂ ಹಾಗೆ ಆಗುತ್ತೆ. ಮಾಡ್ತಾ ಮಾಡ್ತಾ ಈಸಿ ಅಂತಾರಲ್ಲ, ಹಾಗೆ ಎರಡು ದಿನ ಮೂರು ದಿನ ಒಂದು ವಾರ ತಿಂಗಳು ಆಗ್ತಾ ಆಗ್ತಾ ಆಗ್ತಾ, ಮುಂಚೆ ಎಲ್ಲ 5-6 ಟೇಕ್ ತಗೋತಿದ್ದೋ ಎಲ್ಲ ಸ್ಟಾರ್ಟಿಂಗ್ ಸೀರಿಯಲ್ ಸ್ಟಾರ್ಟ್ ಆದಾಗ ಎಲ್ಲ. ಇವಾಗ ಬರ್ತಾ ಬರ್ತಾ ಆರಾಮಾಗಿ, ಇವಾಗ ಡೈಲಾಗ್ ಶೀಟೇ ನೋಡಲ್ಲ, ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದನ್ನೇ ಹೇಳೋದು ಆ ತರ. ಓಕೆ ಓಕೆ ಫೈನ್. ಒಂದು ಪ್ರಶ್ನೆ ನಂದು, ಈಗ ಎಷ್ಟೋ ಜನ ಬಂದು ಒಂದು ಇಂಡಸ್ಟ್ರಿಯಲ್ಲಿ ಒಂದು ಗುರುತಿಸ್ಕೊಂಡಾಗ ಅಥವಾ ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಒಂದಷ್ಟು ವರ್ಷ ಕಳಿತಿದ್ದಂಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಪಾಪ್ಯುಲಾರಿಟಿ ಬರುತ್ತೆ ಅವ್ರಿಗೆ. ಸೊ ನಿಮ್ಗೆ ಅದು ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಅಥವಾ ಇನ್ನೂ ಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ? ಅಲ್ಲ, ಈಗ ಸಿಕ್ಕಿದೆ ಅಂತ ಅಲ್ಲ, ಅದು ಏನೇ ಸಿಕ್ಕಿದ್ರು ಯಾವುದು ಪರ್ಮನೆಂಟ್ ಇರಲ್ಲ. ಓಕೆ. ಈಗ ಬರೀ ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ, ಈಗ ನೀವೇನೋ ಬಿಸ್ನೆಸ್ ಮಾಡ್ತೀರಾ, ಏನೋ ಆಗಿರ್ತದೆ, ಎಲ್ಲ ಯಾವುದು ಪರ್ಮನೆಂಟ್ ಇರಲ್ಲ. ಸೊ ಎಲ್ಲಿವರೆಗೂ ಇರ್ತೀವಿ ಅಲ್ಲಿವರೆಗೂ, ಈಗ ಆಕ್ಟರ್ ಆಗ್ಬೋದು ಕಷ್ಟ ಪಡ್ಕೊಂಡು, ಅದನ್ನ ನಾವು ಉಳಿಸ್ಕೊಂಡು ಹೋಗ್ತೀವಲ್ವಾ, ಅದು ತುಂಬಾ ಕಷ್ಟ ಆಕ್ಚುಲಿ. ಅದನ್ನ ಎಲ್ಲಿ ಹೇಗೆ ಮಾತಾಡ್ಬೇಕು, ಏನೋ ಜನ ಇದ್ದಾಗ ಇಲ್ಲಿ ಏನ್ ಮಾತಾಡ್ಬೇಕು, ಯಾವ ತರ ಇರಬೇಕು, ಹೇಗ್ ನಡ್ಕೋಬೇಕು, ಅದು ಮೇನ್ ತಿಳ್ಕೋಬೇಕಾಗುತ್ತೆ. ಓಕೆ. ಫೋನ್ ಎಲ್ಲ ಒಂದ್ ಕಡೆ ಜಾಸ್ತಿ ನೀವು ಯಾವ್ದು ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಮೀಡಿಯಾಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ವಲ್ಲ? ಬಟ್ ಆದ್ರೆ ಎಲ್ಲ ಒಂದ್ ಕಡೆ ಈ ತರ ಬಂದಾಗ್ಲೇ ತಾನೆ ನಾವ್ಗಳು ರೀಚ್ ಆಗೋದಕ್ಕಾಗದು? ಆ ತರ ರೀಚ್ ಆಗ್ಬೇಕು ಅಂತ ಏನಿಲ್ಲ, ಬಟ್ ನನ್ ಕೆಲಸ ಏನಿದೆ ಅದ್ ಮಾಡ್ಕೊಂಡು ಹೋಗ್ತಾ. ಏನಿಗೆ ಇವಾಗ ಏನೋ ನಾವು ಕೆಲಸ ಮಾಡ್ತಿದ್ರು ಕೂಡ ನಮ್ ಬಗ್ಗೆ ಒಂದ್ ಸ್ವಲ್ಪ ಪ್ರಮೋಟ್ ಆಗ್ಬೇಕು. ಅಲ್ಲ, ಈ ತರ ಮೀಡಿಯಾಗೆಲ್ಲ ಬರ್ತೀನಿ, ಕರೆದ್ರೆ ಅಯ್ಯೋ ಮೀಡಿಯಾ ಹೋಗಿಲ್ಲ. ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗ್ಲಿ ಅದು ಯೂಸ್ ಮಾಡ್ತೀನಿ, ಬಟ್ ಕಡಿಮೆ ಕಡಿಮೆ. ಆ ಮೀಡಿಯಾ ಹೇಳಿದ್ದು. ಓಕೆ. ದತ್ತಣ್ಣ ಅವ್ರೆ, ನಾವು ನಿಮ್ಮನ್ನ ಅಣ್ಣ ಅಂತಾನೆ ಕರೆದು ಬಿಡ್ತೀವಿ. ಇವಾಗ ಒಂದು ವಿಚಾರ ಏನಂತಂದ್ರೆ, ಇವಾಗ ಫೈನ್, ಇವಾಗ ಸೀರಿಯಲ್ಸ್ ಎಲ್ಲ ಮಾಡಿದ್ರಿ, ಎಲ್ಲ ಆಯ್ತು, ಇವಾಗ ಬ್ರಹ್ಮಗಂಟು ಕೂಡ ಕಂಪ್ಲೀಟ್ ಮಾಡಿದ್ರ. ಸೊ ಇಷ್ಟು ದಿನ ಹೆಂಗೋ ಸೀರಿಯಲ್ ನೋಡ್ತಾ ಇರಲ್ಲ ಜನಗಳು, ಕೆಲವೊಂದಷ್ಟು ಜನಕ್ಕೆ ಮುಗೀತಾ ಮುಗೀತಾ ಅನ್ಸ್ ಮುಗಿಸೇ ಬಿಟ್ಟಿದ್ರಿ ಇವಾಗ. ಸೊ ನೆಕ್ಸ್ಟ್ ಇವಾಗ ಒಂದು ಸಿನಿಮಾ ಮಾಡ್ತಾರೋ ಸೀರಿಯಲ್ ಮಾಡ್ತಾರೆ ನೆಕ್ಸ್ಟ್ ಇವಾಗ? ಸೀರಿಯಲ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಸೀರಿಯಲ್, ಸೀರಿಯಲ್ ಕಡೆ ಒಂದು ಒಳ್ಳೆ ಒಳ್ಳೆ ಪ್ರೊಡಕ್ಷನ್ ಅಲ್ಲಿ ಒಂದು ಆಫರ್ ಬಂತಂದ್ರೆ ಇವಾಗ ನಿಮ್ಗೆ? ಆಫರ್ ಬಂದ್ರೆ 100% ಯಾರಾದ್ರೂ ಮಾಡೇ ಮಾಡ್ತಾರೆ. ಒಳ್ಳೆ ಪ್ರೊಡಕ್ಷನ್ ಬಂದ್ರೆ ಬಿಡಕ್ಕಾಗತ್ತಲ್ಲ, ಚಾನ್ಸೇ ಇಲ್ಲ. ಬಟ್ ನನ್ನ ಕಾನ್ಸಂಟ್ರೇಷನ್ ಬಂದು ಸೀರಿಯಲ್ ಕಡೆ ಮಾಡ್ತಾ ಇದ್ದೀನಿ, ಸಿನಿಮಾನು ಬಂದ್ರೆ 100% ಮಾಡೇ ಮಾಡ್ತೀನಿ. ಓಕೆ ಫೈನ್. ಓಕೆ, ಇವಾಗ ಫ್ರೀ ಟೈಮ್ನಲ್ಲಿ ಜಾಸ್ತಿ ಏನು ಮಾಡ್ತೀರಾ ನೀವು? ಫ್ರೀ ಟೈಮಲ್ಲಿ ನಾವೆಲ್ಲ ಆರ್ಟಿಸ್ಟ್ಗಳೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತೀವಿ ಸಾಟರ್ಡೇ ಸಂಡೇಸ, ಅದು ಬಿಟ್ಟರೆ ನಾನು ಭರತ್ ಬೋಪಣ್ಣ ಸೈಕ್ಲಿಂಗ್ ಹೋಗ್ತೀವಿ. ಯಾವಾದ್ರೂ 15 days ಇಲ್ಲ, ಮಂತ್ಲಿ ಒನ್ಸ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಿರ್ತೀವಿ ಕಾಫಿ ಡೇ ಅಲ್ಲಿ ಇಲ್ಲಿ ಅಷ್ಟೇ. ಓಕೆ. ಹೊರಗಡೆ ಹೋದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಗರ್ಲ್ಸ್ ಫ್ಯಾನ್ಸ್ ತುಂಬ ಬರ್ತಾರಂತೆ, ಹೌದಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ, ಮಾಮೂಲಿ ನೋಡೋರು, ಸೀರಿಯಲ್ ನೋಡೋರು ಗುರ್ತಿಡ್ದು ಮಾತಾಡಿಸ್ತಾರೆ. ಒಬ್ಬ ಆರ್ಟಿಸ್ಟ್ ಅಂದ್ಮೇಲೆ ಅದೇ ತಾನೇ ಖುಷಿ, ನಮ್ಮನ್ನ ಒಬ್ರು ರೆಕಗ್ನೈಸ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ, ನಾವು ಮಾಡಿರೋ ಕೆಲಸ ಒಬ್ರಿಗೆ ರೀಚ್ ಆಗಿದೆ ಅನ್ನೋ ಒಂದು ಕಾರಣ ಬರುತ್ತೆ. ಓಕೆ. ಏನ್ ನಿಮ್ಗೆ ತುಂಬಾ ಇಷ್ಟ ಆಗೋದು, ಇಷ್ಟ ಆಗದೆ ಇರೋದು ಅಂತಂದ್ರೆ? ಅಂದ್ರೆ ಯಾವ್ದ್ರಲ್ಲಿ? ಇವ ಆಕ್ಟಿಂಗ್ ಆಗಿರ್ಬೋದು ಅಥವಾ ನಿಮ್ ಪರ್ಸನಲ್ ಲೈಫ್ ಆಗಿರ್ಬೋದು. ಅರ್ಥ ಆಗಲ್ಲ ಅಂದ್ರೆ, ಇವಾಗ ನಿಮ್ ಸಿನಿಮಾ ಫೀಲ್ಡ್ ಇರ್ತೀರಾ, ಇವಾಗ ಈ ಫೀಲ್ಡ್ ಅಲ್ಲಿ ಇರ್ತೀರಾ? ಹೌದು. ಓಕೆ, ನೀವು ಪ್ರೊಫೆಷನಲ್ ಇದ್ದೀರಾ ಇದ್ರಲ್ಲಿ, ನಿಮ್ಗೆ ಓಕೆ ನನ್ಗೆ ಈ ಸೀರಿಯಲ್ ಫೀಲ್ಡ್ ಅಲ್ಲಿ ಇದಿಷ್ಟ ಆಗುತ್ತೆ ಇದಿಷ್ಟ ಆಗಲ್ಲ ಅನ್ನಂಗಿದ್ರೆ ಏನ್ ಇಷ್ಟ ಆಗುತ್ತೆ, ಏನ್ ಇಷ್ಟ
ನನಗೆ ಸೀರಿಯಲ್ ಫೀಲ್ಡ್ ಎಲ್ಲ ಇಷ್ಟನೇ. ಕೆಲವೊಂದು ಆಗುತ್ತೆ ಗೊತ್ತಾ, ಯಾರೋ ಬರ್ತಾರೆ ಕರೀತಾರೆ ನಿಮ್ಮನ್ನ, ಕೆಲವೊಂದು ಕಡೆ ನಿಮ್ಮನ್ನ ಟ್ರೀಟ್ ಮಾಡೋ ರೀತಿ ಬೇರೆ ಥರ ಇರುತ್ತೆ, ಒಂದು ಇನ್ನೊಂದು ಹೇಳಿ ಇನ್ನೊಂದೇನೋ ಮಾಡ್ತಾರೆ. ಸೊ ಆ ಥರ ಎಲ್ಲ ನಡೆಯೋದು ಕಡಿಮೆ. ಆ್ಯಕ್ಚುಲಿ ಈಗ ಅದಕ್ಕೆ ಹೇಳೋದು, ಒಳ್ಳೆ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಬೇಕು. ಯಾವ್ದಾದ್ರು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ನಿಮ್ಗೆ ಆ ಥರ, ಲೈಕ್ ಯಾವ್ದಾದ್ರು ಪ್ರೊಡಕ್ಷನ್ಗೆ ಹೋಗೋದು ಅಲ್ಲಿ ಏನಾದರೂ ಒಂದು ಸುಮ್ಮನೆ ಈ ಥರ ಇನ್ಸಲ್ಟ್ ಆಗಿರೋ ಥರದ್ದು? ಇಲ್ಲ ಇಲ್ಲ, ಆ ಥರದ್ದು ಏನಾಗಿಲ್ಲ. ಎಲ್ಲರೂ ನಿಮ್ಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಟ್ರೀಟ್ ಮಾಡಿದ್ರೆ. ಹೌದು, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹೋಗೋ ಪ್ರೊಡಕ್ಷನ್ ನಾವು ಒಂದ್ಸಲ ನೋಡ್ಕೊಂಡು ತಿಳ್ಕೊಂಡು ಹೋಗ್ಬೇಕು. ನಾನು ಮುಂಚೆ ಅದೇ ಅನ್ಕೊಂಡಿದ್ದು, ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕು ಅಂತೆಲ್ಲ ಅಂದ್ಕೋತಾರೆ, ಬಟ್ ನಾನು ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ಪ್ರೊಡಕ್ಷನ್ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್ ಕೂಡ ಸಿಕ್ಕಿದೆ. ಸಿಕ್ಕಿದೆ, ಖಂಡಿತ. ಎಲ್ಲ ಒಂದು ಕಡೆ ಇದು ನಿಮಗೆ ಮುಂದಕ್ಕೆ ಇನ್ನೊಂದು ಬೇರೆ ರೀತಿ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಅನ್ಸುತ್ತಾ? 100% ಆಗುತ್ತೆ, 100%. ಸೊ ದತ್ತಣ್ಣ ದತ್ತಣ್ಣ ಅಂತ ಎಲ್ಲರೂ ಕರೀತಾರೆ. ಸೊ ದತ್ತಣ್ಣ ಅವ್ರು ಮದುವೆ ಆಗಿದ್ವಿ ಏನಾರು ಆಗಿದಾರ? ಆಗಿ 4 ಇಯರ್ಸ್ ಆಯಿತು. 4 ಇಯರ್ಸ್ ಆಯ್ತಾ? ಬಟ್ ಆದರೂ ಇನ್ನೂ ಎಷ್ಟು ಚೆನ್ನಾಗಿ ನಿಮ್ಮ ಫಿಟ್ನೆಸ್ ಆಗಿರ್ಬೋದು, ಕ್ಯೂಟ್ನೆಸ್ ಆಗಿರ್ಬೋದು, ಹೆಂಗೆ ಮೇಂಟೈನ್ ಮಾಡ್ತೀರ? ಇಲ್ಲ ಇಲ್ಲ, ಇನ್ನೂ ಇವಾಗ ಸಣ್ಣ ಆಗಿದ್ದೀನಿ ನಾನು, ಶೋಲ್ಡರ್ ಡಿಸ್ಲೊಕೇಶನ್ ಆಗಿ 4.5 ಇಯರ್ಸ್ ಆಯಿತು ಲವ್ ಮ್ಯಾರೇಜ್ ನಂದು. ಓಕೆ. ಬ್ಯಾಂಗ್ಳೂರೇನೇ ಹುಡುಗಿ. ಇನ್ ಫ್ಯಾಮಿಲಿ ಅಮ್ಮ ಬಂದು ತಾಲೂಕು ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಮೈಸೂರಲ್ಲಿದ್ದಾರೆ ಇವಾಗ. ಅಜ್ಜಿ ಎಲ್ಲ ಇಲ್ಲೇ ತುಮಕೂರು. ಅಜ್ಜಿ ಒಂದ್ ಕಡೆ, ಅಮ್ಮ ಒಂದ್ ಕಡೆ, ನೀವ್ ಒಂದ್ ಕಡೆ ಇದ್ದೀರಾ? ಸೊ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಇದ್ರ ಮಧ್ಯೆ, ಪ್ರೊಫೆಷನ್ ಮಧ್ಯೆ ಮತ್ತೆ ಫ್ಯಾಮಿಲಿ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ? ಬ್ರೇಕ್ ಇದ್ದಾಗೆಲ್ಲ ಹೋಗಿ ಬರ್ತಿರ್ತೀವಿ ಮೈಸೂರಿಗೆ. ಇನ್ನ ಈ ಕಡೆ ಅಜ್ಜಿ ಮನೆ ಇಲ್ಲ ದಂಡಿನಶಿವರ ತುಮಕೂರ ಹತ್ರ, ಸೊ ಇಲ್ಲೂ ಬರ್ತಾ ಇರ್ತೀನಿ. ಓಕೆ. ಇನ್ನ ಮಂತ್ಲಿ ಒನ್ಸ್ ಅಮ್ಮ ಬರ್ತಾ ಇರ್ತಾರೆ ಬ್ಯಾಂಗ್ಳೂರ್ಗೆ, ಇಲ್ಲ ನಾನೇ ಹೋಗ್ತಾ ಇರ್ತೀನಿ ಅಷ್ಟೇ. ಫೈನ್ ಫೈನ್. ಇವಾಗ ನೆಕ್ಸ್ಟ್ ಇವಾಗ ಯಾವ್ದಾದ್ರು ಸೀರಿಯಲ್ ಒಂದು ಆಫರ್ ಬಂದಿದೆ ಅನೌನ್ಸ್ ಮಾಡ್ಬೋದು, ಏನಾದ್ರು ಹೇಳ್ತೀರಾ, ಹೇಳಕ್ಕೆ ಇಷ್ಟಪಡ್ತೀರಾ? ಸೀರಿಯಲ್ ಅನ್ನೋದಕ್ಕಿಂತ ಸೀರಿಯಲ್ ಇನ್ನೂ ಯಾವುದು ಫೈನಲ್ ಆಗಿಲ್ಲ, ಮಾತುಕತೆ ನಡೀತಾ ಇದೆ, ಸ್ವಲ್ಪ ರೆಡಿ ಆಗೋಣ ಅಂತ. ಈಗ ನೆಕ್ಸ್ಟ್ ಮಂತ್ ನಮ್ದು ಒಂದು ಆಲ್ಬಮ್ ಸಾಂಗ್ ಮಾಡ್ತಾ ಇದೀವಿ. ಓಕೆ. ಅಂದ್ರೆ ಒಂದು 2-3 ಇಯರ್ಸ್ ಮುಂಚೆನೆ ಮಾಡ್ಬೇಕಿತ್ತು. ಓಕೆ. ಜಯಶ್ರೀರಾಮಯ್ಯ ಅಂತ ಹೀರೋಯಿನ್ ಇದ್ರು ಅವರು, ಅವರು ಒಂದು ತೀರೋಗ್ಬಿಟ್ರು ಅವ್ರು, ಗೊತ್ತಿರೋ. ಓಕೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಮ್ದು. ಇವಾಗ ತುಮಕೂರು ಹುಡುಗರೆ ಇಬ್ರು ಜೊತೆ ನನ್ನ ಜೊತೆ ಆಕ್ಟ್ ಮಾಡ್ತಾ ಇದಾರೆ, ಆಮೇಲೆ ತುಮಕೂರು ಅವರೇನೇ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಓಕೆ. ಅದ ಹೆಸರು ಕೇಳ್ಬೋದು? ಒಂದು ನೆಕ್ಸ್ಟ್ ವೀಕಲ್ಲಿ ರಿವೀಲ್ ಮಾಡ್ತೀನಿ ನಾನು. ಇಬ್ಬರು ಇದಾರೆ ತುಮಕೂರು ಅವರು, ಬಟ್ ಯಾರಂತ ಇನ್ನೂ ಫೈನಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಬಟ್ ಟೈಟಲ್ ಒಳ್ಳೇದಲ್ಲಪ್ಪ ಅಂತ, ಆರ್ಟಿಸ್ಟ್ ಮಾತ್ರ ನನ್ನ ಜೊತೆಗೆ ತುಮಕೂರು ಹುಡುಗನೆ ಇರ್ತಾನೆ. ಸೊ ಪ್ರೊಡ್ಯೂಸರು ತುಮಕೂರು ಅವರೇನೆ, ಬಟ್ ನೇಮ್ ಇಬ್ಬರಲ್ಲಿ ಒಬ್ರು ಫೈನಲ್ ಆಗಿಲ್ಲ. ಸೊ ಅದಕ್ಕೋಸ್ಕರ. ಸೊ ಹಾಗೆ ಇವಾಗ ನಿಮ್ಮನ್ನ ನಾವು ಶೂಟಿಂಗ್ ಕೂಡ ತುಮಕೂರಲ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಖಂಡಿತ ಕನ್ಫರ್ಮ್ ಮಾಡಿ. ಖಂಡಿತ ಮಾಡಿ. ತುಮಕೂರಲ್ಲೂ ನೋಡುವಂಥ ಪ್ಲೇಸಸ್ಗಳು ಸುಮಾರಿದೆ, ಜೊತೆಗೆ ಸಪೋರ್ಟ್ ಕೂಡ ಬೇಕು ನಮ್ಮ ಅಮ್ಮಗದೆಲ್ಲ. ಖಂಡಿತ ಖಂಡಿತವಾಗಿ ನಮ್ಮ ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದ್ದೇ ಇರೋದು. ಇವಾಗ ನಿಮ್ಮನ್ನ ಜನ ಫಾಲೋ ಮಾಡಬೇಕು, ನೀವು ಅವ್ರು ಸಿಗ್ತೀರಾ ಅಂದರೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ, ಯಾವ್ದಾದ್ರು ಇನ್ಸ್ಟಾಗ್ರಾಮಲ್ಲಿ ಇರ್ತೀರೋ, ಫೇಸ್ಬುಕ್ನಲ್ಲಿ ಸಿಗ್ತೀರೋ, ಎಲ್ಲಿ ಸಿಗ್ತೀರಾ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎರಡರಲ್ಲೂ ಇರ್ತೀನಿ. ನಿಮ್ಮ ಐಡಿ ಹೇಳ್ಬೋದಾ ಇನ್ಸ್ಟಾಗ್ರಾಮ್ ಐಡಿ ಏನಾದರೂ? ಹರ್ಷ ಸಿ ಎಂ ಗೌಡ ಅಂತ ಇದೆ. ಓಕೆ. ಎಲ್ಲರೂ ಫೇಸ್ಬುಕ್ ಎರಡರಲ್ಲೂ ಹರ್ಷ ಸಿ ಎಂ ಗೌಡ. ಎಲ್ಲರೂ ಫಾಲೋ ಮಾಡಿ, ಎಲ್ಲ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತಿರೋ 100%. ಆಮೇಲೆ ಯಾರಾದರೂ ಈಗ ಆರ್ಟಿಸ್ಟ್ ಆಗಬೇಕು ಅಂತ ಇರ್ತಿರಲ್ಲ, ಟ್ರೈ ಮಾಡ್ತಿರ್ತಿರಲ್ವಾ, ನಂಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಮೆಸೇಜ್ ಮಾಡಿ, ಆಡಿಷನ್ಸ್ ಇದ್ದಾಗೆಲ್ಲ ನಾನು ಇನ್ಫಾರ್ಮ್ ಮಾಡ್ತೀನಿ, ಅಟೆಂಡ್ ಮಾಡ್ಬೋದು ಆರಾಮಾಗಿ. ಓಕೆ ಫೈನ್. ಇವಾಗ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು, ಇವಾಗ ನಿಮ್ಮ ಮದುವೆ ಆಗಿರೋದು ಆಲ್ಮೋಸ್ಟ್ ಗೊತ್ತಿರಲ್ಲ ಕೆಲವೊಂದಷ್ಟು ಜನಕ್ಕೆ. ಸೊ ಅಲ್ಲಿ ಏನಾದರೂ ನಿಮಗೆ ಪ್ರಪೋಸ್ ಮಾಡೋದು ಅಥವಾ ನೀವು ನಂಬರ್ಗಳು ಕೇಳೋದು ಈ ಥರದ್ದೆಲ್ಲ ಮಾಡಿದಾಗ ನೀವು ಅದಕ್ಕೆ ರಿಪ್ಲೈ ಮಾಡಿದ್ದೀರಾ? ಅಲ್ಲ, ಈಗ ಎಲ್ಲೋ ಗುಡ್ ಮಾರ್ನಿಂಗ್, ಕಾಫಿ ಆಯ್ತಾ, ಏನು ಮಾಡ್ತೀವಿ, ಆಡಿಷನ್ಸ್ ಎಲ್ಲ ಇದ್ದಾಗ ಎಲ್ಲದಕ್ಕೂ ರಿಪ್ಲೈ, ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಓಕೆ. ಅಷ್ಟೊಂದು ಲಿಮಿಟ್ ಮೀರಿ ಹೋದಾಗ ಮಾಡಲ್ಲ. ಅಷ್ಟು ಮಾಡಿದ ಆಗಿದೆಯಾ ಆ ಥರ ಅದೆಲ್ಲ ಏನಾದರೂ? ಆಗುತ್ತೆ, ಪ್ರತಿಯೊಬ್ಬರಿಗೂ ಆಗುತ್ತೆ ಆಲ್ಮೋಸ್ಟ್. ನಿಮಗೂ ಆಗಿರುತ್ತೆ, ನೀವು ಹೇಳಲ್ಲ. ಇಲ್ಲ, ಖಂಡಿತ ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ. ಯಾಕಂದ್ರೆ ನಮಗಿನ್ನ ಹೆಚ್ಚಾಗಿ ನೀವು ಒಂದು ಸೀರಿಯಲ್ ಅಂದಾಗ ಎಲ್ಲರಿಗೂ ರೀಚ್ ಆಗಿ ಅವ್ರಿಗೆ ಒಂಥರ ಖುಷಿ ಇರುತ್ತಲ್ವಾ. ಈಗ ನಾವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಆರ್ಟಿಸ್ಟ್ಗಳು ನೋಡಿದಾಗ ಹೋಗಿ ಮಾತಾಡಿಸೋದು, ಫೋಟೋ ತೆಗೆಸ್ಕೊಳ್ಳೋದು, ಮೆಸೇಜ್ ಮಾಡೋದೆಲ್ಲ ಇರುತ್ತಲ್ಲ. ಸೊ ಎಲ್ಲ ಏನು ತೊಂದರೆ ಇಲ್ಲ. ಓಕೆ ಫೈನ್. ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಫ್ಯೂಚರ್ ಪ್ಲಾನಿಂಗ್ಸ್ ಆಗಿರ್ಬೋದು, ಬೇರೆ ವಿಚಾರ ಆಗಿರ್ಬೋದು? ಅದೇ ಫ್ಯೂಚರ್, ಈಗ ನೆಕ್ಸ್ಟ್ ಮಂತ್ ಆಲ್ಬಮ್ ಸಾಂಗ್ ಒಳ್ಳೇದಲ್ಲಪ್ಪ, ತುಮಕೂರಲ್ಲಿ ಶೂಟ್ ಮಾಡೋ ಅಂತ ಪ್ಲಾನ್ ಮಾಡಿದ್ದೀವಿ. ಅದ್ಬಿಟ್ರೆ ಅಮೋಘ್ ಅವ್ರಿಗೆ ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಇಲ್ಲೊಂದು ಆಲ್ಬಮ್ ಸಾಂಗ್ ಮುಹೂರ್ತಕ್ಕೆ ಬಂದಿದೆ. ಸೊ ಹಾಗೆ ಅಮೋಘಿಗೆ ಕರ್ಕೊಂಡು ಬಂದ್ರಿ, ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮಂಥ ಹೊಸಬ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಆ ತುಮಕೂರು ಜನತೆಗೆ ಹಾಗೂ ಅಮೋಘ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು. ಓಕೆ. ಫೈನಲಿ ಒಂದು ಪ್ರಶ್ನೆ ಕೇಳ, ಅವಾಗಲೇ ಮರ್ತೋದೆ, ನಾವು ಕೇಳಿದಕ್ಕೆ ಆನ್ಸರ್ ಮಾಡಲಿಲ್ಲ ನೀವು. ಯಾರನ್ನ ಇನ್ಸ್ಪೈರ್ ಅದು, ಯಾರಿಂದ ಇನ್ಸ್ಪೈರ್ ಆದ್ರೆ ನೀವು ಆ್ಯಕ್ಟಿಂಗ್ ಫೀಲ್ಡ್ ಬರೋದಕ್ಕೆ ಅಂತ. ಬಟ್ ಇವಾಗ ಒಂದು ಮಾತು ಕೇಳ್ಬಿಡ್ತೀನಿ, ಇಂಡಸ್ಟ್ರಿಲಿ ಅಂದರೆ ಯಾರು ನಿಮ್ಗೆ ತುಂಬ ಇಷ್ಟ ಆಗ್ತಾರೆ? ಈಗ ಗೊತ್ತೆ, ಈಗ ದೊಡ್ಡ ದೊಡ್ಡವ್ರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಷ್ಟ. ಯಶ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಒಬ್ಬರ ಹೆಸರಂತೂ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಅಂತಾನೆ? ಏ, ಒಬ್ರದ್ದು ಚಾನ್ಸೇ ಇಲ್ಲ, ಪ್ರತಿಯೊಬ್ಬರೂ ಒಬ್ಬೊಬ್ರು ಒಂಥರ. ಈಗ ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡ್ತೀವಿ ನಾವು, ಅವ್ರದ್ದು ಕ್ರಿಕೆಟ್ ಸ್ಟೈಲ್ ಇಷ್ಟ. ಈಗ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಬೇರೆ ಥರ ಸ್ಟೈಲ್ ಇಷ್ಟ ಆಗುತ್ತೆ, ದರ್ಶನ್ ಸರ್ದು ಒಂಥರ ಇಷ್ಟ, ಆ ಥರ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇಷ್ಟ ಆಗುತ್ತೆ, ಒಬ್ಬೊಬ್ರದ್ದು ಆಕ್ಟಿಂಗ್ ಇಷ್ಟ ಆಗುತ್ತೆ, ಒಬ್ಬೊಬ್ರು ಸ್ಟೈಲ್ ಇಷ್ಟ ಆಗುತ್ತೆ, ಫೈಟ್ ಒಬ್ಬೊಬ್ರದ್ದು ಇಷ್ಟ ಆಗುತ್ತೆ. ಎಲ್ಲರಿಂದ ಒಂದೊಂದು ಪಾಯಿಂಟ್ಸ್ ತಗೊಂಡು ಇವಾಗ ದತ್ತಣ್ಣ ಆಗಿದ್ದೀರಾ?
Yes, thank you. This to Dattan avara matu. Dattan anta kari bidi besaragutte. Illa illa. Ishta agutte. Okay, nija khushi aayitu, tumba khushi aayitu. Inna ondashtu ollole avakashagalu ivarige barli. Mundina dinagalalli cinemanu madli, album songs ena plan madu, adunnu madli, serial alli inna doddu mattadalli hesaru madli. Nam Kannada industry alli nindkolli ivaru, yakandre namma Tumkur huduga, Tumkurinda sakashtu prathibhegalu hogiddare. Tumkurige helbekandre kalene ondu main agara Tumkurinalli, so sumaru jana iddare. So ivargunu ondu olle success agli anta helta Amok TV inda kelkonta idivi. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ ಥ್ಯಾಂಕ್ ಯು